ಅಂಕೋಲಾದಲ್ಲಿ ಸಾಲು ಸಾಲು ಬಂಡಿ ಹಬ್ಬ ನಡೆಯುತ್ತಿದ್ದು ಧಾರ್ಮಿಕ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾಗಿರುವ ಒಂದಿಗೆಯ ಶ್ರೀ ಹೊನ್ನರಾಕ ನಾಗದೇವಸ್ಥಾನದ ಬಂಡಿ ಹಬ್ಬ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಅಂಕೋಲಾದಲ್ಲಿ ಸಾಲು ಸಾಲು ಬಂಡಿ ಹಬ್ಬ ನಡೆಯುತ್ತಿದ್ದು ಧಾರ್ಮಿಕ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾಗಿರುವ ಒಂದಿಗೆಯ ಶ್ರೀ ಹೊನ್ನರಾಕ ನಾಗದೇವಸ್ಥಾನದ ಬಂಡಿ ಹಬ್ಬ ವಿಜೃಂಭಣೆಯಿಂದ ನಡೆಯಿತು. ನಾಡಿನ ಪ್ರಸಿದ್ಧ ಧಾರ್ಮಿಕ ಆಚರಣೆಗಳಲ್ಲಿ ಒಂದಾಗಿರುವ ಅಂಕೋಲಾ ತಾಲೂಕಿನ ಶಕ್ತಿದೇವತೆ ಭೂಮಿತಾಯಿ ಶ್ರೀ ಶಾಂತಾದುರ್ಗೆಯ ಬಂಡಿ ಹಬ್ಬದ ಬೆನ್ನಿಗೆ ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಾದ ಅಲಗೇರಿ, ಪೂಜಗೇರಿ, ಹೊಸಗೇರಿ ಮತ್ತಿತರೆಡೆ ಆಯಾ ಭಾಗದ ಬಂಡಿ ಹಬ್ಬಗಳು ನಡೆಯುತ್ತಿದ್ದು ತಾಲೂಕಿನ ಪ್ರಮುಖ ಧಾರ್ಮಿಕ ಶಕ್ತಿ ಕೇಂದ್ರಗಳಲ್ಲಿ ಒಂದಾಗಿರುವ ಒಂದಿಗೆಯ ಪುರಾತನ ಪ್ರಸಿದ್ಧ ಶ್ರೀ ಹೊನ್ನರಾಕ ಮತ್ತು ನಾಗದೇವರ ಬಂಡಿ ಹಬ್ಬ ಮೇ 16ರ ಮಂಗಳವಾರ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಸಾವಿರಾರು ಭಕ್ತರು ಆಗಮಿಸಿ ಸರ್ವಾಲಂಕೃತ ಭೂಷಿತ ಶ್ರೀ ಹೊನ್ನರಾಕ ಮತ್ತು ನಾಗದೇವರ ದರ್ಶನ ಪಡೆದು ಪುನೀತರಾದರು. ಹಬ್ಬದ ಪ್ರಯುಕ್ತ ದೇವರ ಸನ್ನಿಧಿಯಲ್ಲಿ ವಿವಿಧ ಸೇವಾ ಕಾರ್ಯಕ್ರಮಗಳು ಮತ್ತು ಹಣ್ಣುಕಾಯಿ ಸೇರಿದಂತೆ ವಾರ್ಷಿಕ ಹರಕೆ ಸಂಪ್ರದಾಯ ನಡೆಯಿತು. ಊರ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡರು. ಜಿಲೇಬಿ, ಕಾಜಿ ಮತ್ತಿತರ ಮಿಠಾಯಿ ಹಾಗೂ ಸಿಹಿ ತಿನಿಸುಗಳ ಮಾರಾಟ, ಮಕ್ಕಳ ಆಟಿಕೆ ಸಾಮಾನು ಮಾರಾಟ ಜಾತ್ರೆಯ ವಾತಾವರಣ ಸೃಷ್ಟಿಸಿತ್ತು. ಕಲಬುರಗಿಯ ವಿಕಲಚೇತನರು ಸಂಗೀತ ವಾದ್ಯಗಳೊಂದಿಗೆ ಹಾಡಿ ಜನರ ಮನಸೂರೆಗೊಂಡರು. ದೇವಸ್ಥಾನ ಆಡಳಿತ ಮಂಡಳಿ ಅವರು ಮತ್ತು ಸ್ವಯಂ ಸೇವಕರು ದೇವಸ್ಥಾನದ ಆವರಣದಲ್ಲಿ ನೂಕು ನುಗ್ಗಲಾಗದಂತೆ ವ್ಯವಸ್ಥಿತ ಹಬ್ಬದ ಆಚರಣೆಗೆ ಸಹಕರಿಸಿದರು. ಪುಷ್ಪಾಲಂಕಾರವು ಗಮನ ಸೆಳೆಯಿತು. ಒಂದಿಗೆ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು, ಪಟ್ಟಣ ಸೇರಿದಂತೆ ತಾಲೂಕಿನ ಹಾಗೂ ಇತರೆಡೆಯ ಭಕ್ತರು ಪಾಲ್ಗೊಂಡಿದ್ದರು. ಕೆನರಾ ಪ್ರೆಸ್ ನ್ಯೂಸ್, ಅಂಕೋಲಾ.